ಒಂದರಿಂದ ಒಂಬತ್ತನೇ ತರಗತಿಗಳನ್ನು ಪುನರಾರಂಭ ಮಾಡ್ತಾರಾ? ಈ ಒಂದು ಪ್ರಶ್ನೆ ಕೂಡ ಇತ್ತು. ಪೋಷಕರಲ್ಲಿ ಈ ಕುರಿತಾಗಿ ಸಾಕಷ್ಟು ಕುತೂಹಲ ಇತ್ತು. ಈ ಕುತೂಹಲಕ್ಕೆ ರಾಜ್ಯ ಸರ್ಕಾರ ತೆರೆ ಹೇಳಿದೆ. ಐದರಿಂದ ಒಂಬತ್ತನೇ ತರಗತಿಗಳನ್ನು ಪುನರಾರಂಭ ಮಾಡೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಆದರೆ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಶಾಲೆಗಳು ಇದರಂತೆ ಬಂದ್ ಆಗಿರುತ್ತೆ. ಆದರೆ ಉಳಿದಂತೆ ಐದರಿಂದ ಒಂಬತ್ತನೇ ತರಗತಿಗಳನ್ನು ಪುನರಾರಂಭ ಮಾಡೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ಬೆಂಗಳೂರಿಗೆ ಪ್ರತ್ಯೇಕ ಮಾರ್ಗಸೂಚಿ, ರಾಜ್ಯದ ಉಳಿದ ಜಿಲ್ಲೆಗಳಿಗೆ ಪ್ರತ್ಯೇಕ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡುವ ಸಾಧ್ಯತೆ ದಟ್ಟ ಆಗಿದೆ. ಯಾಕಂದರೆ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಇದೇ ಸಲಹೆಯನ್ನು ನೀಡಿದ್ರು ರಾಜ್ಯ ಸರ್ಕಾರಕ್ಕೆ. ಬೆಂಗಳೂರಿನಲ್ಲಿ ದಿನೇ ದಿನೇ ಕೊರೋನಾ ಕೇಸ್ಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿ ಪ್ರತ್ಯೇಕ ನಿಯಮಗಳನ್ನು ಬೆಂಗಳೂರಿಗೆ ಜಾರಿಗೆ ತರಲೇಬೇಕು ಅಂತ ಹೇಳಿ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಸಲಹೆಯನ್ನು ನೀಡಿದ್ದಾರೆ. ಹಾಗಾಗಿ ಬೆಂಗಳೂರಿಗೆ ಪ್ರತ್ಯೇಕ ರೂಲ್ಸ್, ರಾಜ್ಯದ ಉಳಿದ ಜಿಲ್ಲೆಗಳಿಗೆ ಪ್ರತ್ಯೇಕ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸುದ್ದಿಗೋಷ್ಠಿಯನ್ನು ನಡೆಸಿ ರಾಜ್ಯ ಸರ್ಕಾರದ ಅಧಿಕೃತ ತೀರ್ಮಾನಗಳನ್ನು ಪ್ರಕಟ ಮಾಡಲಿದ್ದಾರೆ. ಇನ್ನು ವಾರಕ್ಕೆ ಎರಡು ಬಾರಿ ಸಭೆಯನ್ನು ನಡೆಸೋದಕ್ಕೆ ಕೂಡ ತೀರ್ಮಾನ ಮಾಡಲಾಗಿರೋದು ಇದು ಒಂದು ಮಹತ್ವದ ನಿರ್ಧಾರ. ಯಾಕಂದರೆ ಕೊರೋನಾ ಕೇಸ್ ವ್ಯಾಪಕವಾಗಿ ದಾಖಲಾಗ್ತಾ ಇರೋದು, ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಅದರ ಒಂದು ಸ್ಥಿತಿಗತಿಯ ಕುರಿತಂತೆ ಚರ್ಚೆ ಮಾಡೋದಕ್ಕೆ ವಾರಕ್ಕೆ ಎರಡು ಬಾರಿ ಮೀಟಿಂಗ್ ಅನ್ನು ಸೇರ್ತಾರೆ. ನೈಟ್ ಕರ್ಫ್ಯೂ ಅನ್ನು ಯಥಾವತ್ತಾಗಿ ಮುಂದುವರಿಸೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಆದರೆ ವೀಕೆಂಡ್ ಕರ್ಫ್ಯೂ ಅನ್ನು ಕೈಬಿಡುವುದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದೆ. ತಾಂತ್ರಿಕ ಸಲಹಾ ಸಮಿತಿಯ ಸಲಹೆಯ ಆಧಾರದ ಮೇಲೆ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಅದರ ಜೊತೆಗೆ ಎಲ್ಲರಿಂದಲೂ ಕೂಡ ತೀವ್ರ ವಿರೋಧ ವ್ಯಕ್ತ ಆಗಿತ್ತು. ವೀಕೆಂಡ್ ಕರ್ಫ್ಯೂನಿಂದ ನಮಗೆಲ್ಲರಿಗೂ ಕೂಡ ತೊಂದರೆ ಆಗ್ತಾ ಇದೆ. ದಿನದ ದುಡಿಮೆಯನ್ನೇ ನಂಬಿ ಬದುಕುವಂತಹ ಅನೇಕ ಜನರಿಗೆ ತೊಂದರೆ ಆಗ್ತಾ ಇದೆ. ಈಗಾಗಲೇ ಅವರ ಹೊಟ್ಟೆ ಮೇಲೆ ಹೊಡೆದಿದ್ದಾಗಿದೆ. ಗಾಯದ ಮೇಲೆ ಬರೆ ಎಳೆಯೋದು ಬೇಡ ಅಂತ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರೇ ಮುಖ್ಯಮಂತ್ರಿಗಳಿಗೆ ಸಲಹೆಯನ್ನು ನೀಡಿದರು. ಹಾಗಾದರೆ ಅದಕ್ಕೆ ಪರ್ಯಾಯವಾಗಿ ಏನು ವ್ಯವಸ್ಥೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ನೈಟ್ ಕರ್ಫ್ಯೂ ಮುಂದುವರಿಸೋಣ, ವಾರಪೂರ್ತಿ ನೈಟ್ ಕರ್ಫ್ಯೂ ಇರಲಿ ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ. ಈ ಎಲ್ಲ ಸಲಹೆಗಳ ಆಧಾರದ ಮೇಲೆ ಮುಖ್ಯಮಂತ್ರಿಗಳು ನೈಟ್ ಕರ್ಫ್ಯೂವನ್ನು ವೀಕೆಂಡ್ ಕರ್ಫ್ಯೂವನ್ನು ಹಿಂಪಡೆಯೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಈ ಕುರಿತಾದಂತಹ ಎಲ್ಲ ಅಧಿಕೃತ ಮಾಹಿತಿಯನ್ನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳೇ ಖುದ್ದು ಸುದ್ದಿಗೋಷ್ಠಿಯನ್ನು ನಡೆಸಿ ನೀಡಲಿದ್ದಾರೆ. ಜನವರಿ ಅಂತ್ಯದವರೆಗೆ, ಅಂದರೆ ಜನವರಿ 31ರವರೆಗೆ ನೈಟ್ ಕರ್ಫ್ಯೂ ಮುಂದುವರಿಯುತ್ತೆ. 5ರಿಂದ 9ನೇ ತರಗತಿಗಳನ್ನು ತೆರೆಯೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. 1ರಿಂದ 4ನೇ ತರಗತಿ ತನಕ ಬೇಡ, ಬಹಳ ಚಿಕ್ಕ ಮಕ್ಕಳಿದ್ದಾರೆ. ಕೊರೋನಾ ಕೂಡ ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ 1ರಿಂದ 4ನೇ ತರಗತಿ ಬೇಡ, ಆದರೆ 5ರಿಂದ 9ನೇ ತರಗತಿಗಳನ್ನು ಆರಂಭ ಮಾಡೋದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಆದರೆ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಶಾಲೆಗಳನ್ನು ಎಂದಿನಂತೆ ಬಂದ್ ಮಾಡಲಾಗುತ್ತೆ. ಮಲ್ಟಿಫ್ಲೆಕ್ಸ್ ಮಾಲ್ಗಳಲ್ಲಿ 50:50 ನಿಯಮ ಏನಿದೆ ಅದನ್ನು ಮುಂದುವರಿಸೋದಕ್ಕೂ ಕೂಡ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಸಲಹೆಯನ್ನು ನೀಡಿದ್ದಾರೆ. ಕಲ್ಯಾಣ ಮಂಟಪ ಸಮಾರಂಭಗಳಿಗೆ ಜನ ನಿಗದಿಗೆ ಕೂಡ ಪ್ಲಾನನ್ನು ಹಾಕಿಕೊಡಲಾಗಿದೆ. ಅಲ್ಲಿ ಹೆಚ್ಚಿನ ಜನ ಸೇರೋ ಹಾಗೆ ಇಲ್ಲ. ಜನ ಸೇರಿದ್ರೆ ಕೊರೋನಾ ಬಹಳ ಸುಲಭವಾಗಿ ಹರಡೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಕಲ್ಯಾಣ ಮಂಟಪಗಳಲ್ಲಿ, ಮದುವೆ ಸಮಾರಂಭಗಳಲ್ಲಿ ಇಂತಿಷ್ಟೇ ಜನ ಸೇರೋದಕ್ಕೆ, ಇಂತಿಷ್ಟೇ ಜನರನ್ನು ನಿಗದಿ ಮಾಡೋದಕ್ಕೂ ಕೂಡ ರಾಜ್ಯ ಸರ್ಕಾರ ಚಿಂತನೆಯನ್ನು ನಡೆಸ್ತಾ ಇದೆ. ಕಂಟೈನ್ಮೆಂಟ್ ಝೋನ್ ಗಡಿಯ ಮೇಲೆ ಹದ್ದಿನ ಕಣ್ಣಿಡಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಕಳೆದ ಎರಡೂ ಅಲೆಯಲ್ಲೂ ನಮ್ಮ ರಾಜ್ಯಕ್ಕೆ ಕಂಟಕವಾಗಿ ಪರಿಣಮಿಸಿದ್ದು ಕೇರಳ ಹಾಗೂ ಮಹಾರಾಷ್ಟ್ರ ಗಡಿ. ಹಾಗಾಗಿ ಅಲ್ಲಿ ಕೂಡ ಕೊರೋನಾ ಕೇಸ್ ಹೆಚ್ಚಾಗ್ತಾ ಇದೆ. ಅಲ್ಲಿಂದ ಸುಲಭವಾಗಿ ಒಳಗಡೆ ಬಿಟ್ಕೊಂಡ್ಬಿಟ್ರೆ ಮತ್ತಷ್ಟು ಕೇಸ್ಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಗಡಿಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಭಾರತದಲ್ಲಿ ಕೊರೋನಾ ಸ್ಥಿತಿಗತಿ ಯಾವ ರೀತಿಯಾಗಿದೆ, ಉಳಿದ ರಾಜ್ಯಗಳ ಪರಿಸ್ಥಿತಿ ಹೇಗಿದೆ, ಆಯಾ ರಾಜ್ಯಗಳು ಯಾವೆಲ್ಲ ಕಠಿಣ ನಿಯಮಗಳನ್ನು ಜಾರಿಗೊಳಿಸಿವೆ, ಇದರ ಕುರಿತಾಗಿಯೂ ಕೂಡ ಮುಖ್ಯಮಂತ್ರಿಗಳು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಸಭೆಯಲ್ಲಿ ಅಧಿಕಾರಿಗಳು, ಸಚಿವರು, ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಇದೆಲ್ಲದರ ಆಧಾರದ ಮೇಲೆ, ತಾಂತ್ರಿಕ ಸಲಹಾ ಸಮಿತಿಯ ಒಂದು ಸಲಹೆ ಆಧಾರದ ಮೇಲೆ ಮಹತ್ವದ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ವೀಕೆಂಡ್ ಕರ್ಫ್ಯೂ ರದ್ದು ಮಾಡಿದ್ದಾರೆ, ನೈಟ್ ಕರ್ಫ್ಯೂ ಮುಂದುವರಿಯುತ್ತಾ ಇದೆ, 5ರಿಂದ 9ನೇ ತರಗತಿಯ ಶಾಲೆಗಳನ್ನು ಪುನರಾರಂಭ ಮಾಡಲಾಗ್ತಾ ಇದೆ, ಸಿನಿಮಾ ಮಲ್ಟಿಪ್ಲೆಕ್ಸ್ಗಳಲ್ಲಿ 50:50 ನಿಯಮ ಏನಿದೆ ಅದನ್ನು ಮುಂದುವರಿಸೋದಕ್ಕೂ ಕೂಡ ಸಲಹೆಯನ್ನು ನೀಡ್ತಾ ಇದ್ದಾರೆ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು. ಜೊತೆಗೆ ಈ ಪರಿಸ್ಥಿತಿಯನ್ನು ನಾವು ಫ್ಲೂ ಅಂತ ಕನ್ಸಿಡರ್ ಮಾಡೋಣ, ಆಗ ಜನರಿಗೂ ಒಂದು ರೀತಿ ಧೈರ್ಯ ಇರುತ್ತೆ. ಸಾಮಾನ್ಯ ಫ್ಲೂ ಅಂತ ಹೇಳಿ ಕೊರೋನಾವನ್ನು ಕನ್ಸಿಡರ್ ಮಾಡಿದಾಗ ಜನರು ಮಾನಸಿಕವಾಗಿ ಒಂದು ರೀತಿ ಸಿದ್ಧರಾಗ್ತಾರೆ, ಮಾನಸಿಕ ಧೈರ್ಯ ಹೆಚ್ಚುತ್ತೆ. ಕಳೆದ 1 ಮತ್ತು 2ನೇ ಅಲೆಯಲ್ಲಿ ಅವರು ಭಯದಿಂದಲೇ ಅರ್ಧ ಕುಗ್ಗಿ ಹೋಗಿದ್ರು.
ಈಗ ಇದರಿಂದ ನಮಗೆ ಅಷ್ಟೇನು ಸಿವಿಯರಿಟಿ ಕಾಡೋದಿಲ್ಲ ಸಾಮಾನ್ಯ ಫ್ಲೂ ಅಂತ ಹೇಳಿಬಿಟ್ರೆ ಜನರ ಒಂದು ಮಾನಸಿಕ ಧೈರ್ಯ ಮತ್ತಷ್ಟು ಹೆಚ್ಚುತ್ತೆ ಅಂತ ಸಲಹೆಯನ್ನ ನೀಡಿದ್ದಾರೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ